ಆತ್ಮೀಯ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಮಲ್ಲಿಕಾರ್ಜುನ ಡಿ ಕಗ್ಗಲ್ ಯೂಟ್ಯೂಬ್ ಚಾನಲನ್ನು. ಇಷ್ಟವಾದಲ್ಲಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ್ನು ಶುರು ಮಾಡೋಣ. ಆತ್ಮೀಯ ಸ್ನೇಹಿತರೆ, ಇನ್ವೆಸ್ಟ್ಮೆಂಟ್ ಅಕೌಂಟಿಂಗ್ ಫಾರ್ಮೆಟನ್ನು ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಸ್ನೇಹಿತರೆ, ಇನ್ವೆಸ್ಟ್ಮೆಂಟ್ ಅಕೌಂಟಿಂಗ್ ಫಾರ್ಮೆಟ್ ಅಂತ ಹೀಗಿರುತ್ತೆ ಸ್ನೇಹಿತರೆ, ಫಾರ್ಮೆಟ್ ಆಫ್ ಇನ್ವೆಸ್ಟ್ಮೆಂಟ್ ಅಕೌಂಟು ಇನ್ ದ ಬುಕ್ಸ್ ಆಫ್, ಅಂದರೆ ಯಾವ ಕಂಪ್ನಿ ಇರುತ್ತಲ್ಲ ಆ ಕಂಪ್ನಿಂದು ತೊಗೊಬೇಕಿಲ್ಲ ಸ್ನೇಹಿತರೆ. ಇನ್ವೆಸ್ಟ್ಮೆಂಟ್ ಅಕೌಂಟ್ ತೊಗೊಂಡು ಫಾರ್ ದ ಪೀರಿಯಡ್ ಫ್ರಮ್ ಯಾವಾಗ ಯಾವಾಗಲಿಂದ ಯಾವ ಡೇಟಿಗೆ ಎಂಡ್ ಆಗುತ್ತೆ ಪೀರಿಯಡ್, ಅದನ್ನು ಡೇಟ್ ಹಾಕ್ಕೋಬೇಕು ಸ್ನೇಹಿತರೆ. ಇಲ್ಲಿ ಸ್ಕ್ರಿಪ್ ಬಾಂಡ್ಸ್ ಅಂತ ಬರುತ್ತೆ, ಅದನ್ನು ಪ್ರಾರಂಭ ಮಾಡೋ ಕೊಟ್ಟಿರ್ತೇನೆ, ಆವಾಗ ನಾವು ಬ್ರ್ಯಾಕೆಟ್ನಲ್ಲಿ ಇಲ್ಲಿ ತೊಗೊಳ್ಬೇಕಾಗಿಸ್ತೈತೆ ಸ್ನೇಹಿತರೆ. ಈಗ ನೋಡೋಣ ಸ್ನೇಹಿತರೆ, ಇನ್ವೆಸ್ಟ್ಮೆಂಟ್ ಅಕೌಂಟಿಂಗ್ ಫಾರ್ಮೆಟ್ ಈ ಥರ ಇರುತ್ತೆ ಸ್ನೇಹಿತರೆ. ಇದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಿಮಗೆ. ಫಸ್ಟು ಡೇಟ್ ಕಾಲಮ್ಮು, ಪರ್ಟಿಕ್ಯುಲರ್ ಕಾಲಮು, ನಾಮಿನಲ್ ವ್ಯಾಲ್ಯೂ ಆರ್ ಫೇಸ್ ವ್ಯಾಲ್ಯೂ, ಫೋರ್ತ್ ಕಾಲಮು ಇಂಟ್ರೆಸ್ಟ್ ಸ್ನೇಹಿತರೆ, ಫಿಫ್ತ್ ಕಾಲಮ್ ಕಾಸ್ಟ್ ಆರ್ ಇನ್ವೆಸ್ಟ್ಮೆಂಟ್ ಸ್ನೇಹಿತರೆ. ಇದೇ ಥರೇ ಈ ಕಡೆ ಕ್ರೆಡಿಟ್ ಸೈಡು ಡೇಟು, ಪರ್ಟಿಕ್ಯುಲರು, ನಾಮಿನಲ್ ವ್ಯಾಲ್ಯೂ ಆರ್ ಫೇಸ್ ವ್ಯಾಲ್ಯೂ, ಆಮೇಲೆ ಇಂಟ್ರೆಸ್ಟು, ಆಮೇಲೆ ಕಾಸ್ಟ್ ಆರ್ ಇನ್ವೆಸ್ಟ್ಮೆಂಟ್ ಸ್ನೇಹಿತರೆ. ಡೆಬಿಟ್ ಟು ಕ್ರೆಡಿಟ್ ಅಂತ ಮೆನ್ಷನ್ ಮಾಡ್ಕೋಬೇಕು ಸ್ನೇಹಿತರಿ ಕಡೆ. ಇಲ್ಲಿ ನಮಗೆ ಡೆಬಿಟ್ ಸೈಡ್ ಯಾವ ಬರುತ್ತೆ ಅಂತಂದರೆ ಓಪನಿಂಗ್ ಬ್ಯಾಲೆನ್ಸ್ ಬರುತ್ತೆ ಸ್ನೇಹಿತರೆ. ಓಪನಿಂಗ್ ಬ್ಯಾಲೆನ್ಸು, ಆಮೇಲೆ ಇಂಟ್ರೆಸ್ಟ್ ರಿಸೀವಬಲ್, ಇಂಟ್ರೆಸ್ಟ್ ರಿಸೀವಬಲ್ ಯಾವಾಗ ಬರುತ್ತೆ ಅಂತ ಸ್ನೇಹಿತರೆ, ಎರಡು ಡ್ಯೂ ಡೇಟು ಸೇಮ್ ಇಲ್ಲದ ಸಮಯದೊಳಗೆ ನಾವು ಇಂಟ್ರೆಸ್ಟ್ ರಿಸೀವಲು ನಾವು ಇಲ್ಲಿ ತೊಗೊತೀವಿ ಸ್ನೇಹಿತರೆ. ಅಂದರೆ ಡ್ಯೂ ಡೇಟು ಸೆಪ್ಟೆಂಬರ್ಲಿಂದ ಮಾರ್ಚ್ಗೆ ಎಷ್ಟು ಮಂತ್ ಆಗುತ್ತೆ ಸ್ನೇಹಿತರೆ, 6 ಮಂತ್ ಆಗುತ್ತೆ. 6 ಮಂತ್ ಐತೆ ಅಂತಂದರೆ ನಾವು ಇಲ್ಲಿ ಇಂಟ್ರೆಸ್ಟ್ ರಿಸೀವಬಲ್ಲು ಇಲ್ಲಿ ತೊಗೊಳಂಗಿಲ್ಲ ಸ್ನೇಹಿತರೆ. ಅಕಸ್ಮಾತಾಗಿ ಅವನು ಇಂಟ್ರೆಸ್ಟ್ ಅಲ್ಲ 6 ಮಂತ್ ಕೊಟ್ಟಿಲ್ಲ, 5 ಮಂತ್ ಕೊಟ್ಟಿದ್ದಾನಂತಂದರೆ ಇಲ್ಲಿ ನಾವು ಈಕ್ವಲ್ ಮಾಡ್ಕೊಳ್ಳೋಕ್ಕೆ ಸಲುವಾಗಿ ನಾವು ಇಂಟ್ರೆಸ್ಟು ರಿಸೀವಬಲ್ ತೊಗೊತೀವಿ ಸ್ನೇಹಿತರೆ. ಅರ್ಥ ಆಯಿತಾ? ಇವಾಗ ಇವು ಟು ಬ್ಯಾಂಕ್ ಅಕೌಂಟ್ ತೊಗೊಂಡು ಪರ್ಚೇಸ್ ಅಂತ ತೊಗೊತೀವಿ ಸ್ನೇಹಿತರೆ. ಲಾಸ್ಟ್ ಡ್ಯೂ ಡೇಟ್ ಟು ಡ್ಯೂ ಡೇಟ್ ಟ್ರಾನ್ಸಾಕ್ಷನ್ ಸ್ನೇಹಿತರೆ. ಇದನ್ನು ವರ್ಕ್ ಇಲ್ಲಿ ಫೇಸ್ ವ್ಯಾಲ್ಯೂ 24,000 ಬಾಂಡ್ಸ್ ಕೊಟ್ಟಿರ್ತಾನೆ, 100 ಈಚ್ ಅಂತ ಕೊಟ್ಟಿರ್ತಾನೆ, ಅದಕ್ಕೆ ಇದಕ್ಕೆ ಮಾಡಿಕೊಂಡ್ರೆ 24 ಲ್ಯಾಕ್ ಬರುತ್ತೆ. ಇದನ್ನು ಫೇಸ್ ವ್ಯಾಲ್ಯೂ, ನ್ಯಾಮ್ ವ್ಯಾಲ್ಯೂ ತೊಗೊತೀವಿ ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲಿ ಇಂಟ್ರೆಸ್ಟು ಕಾಸ್ಟ್ ನಮಗೆ ಗೊತ್ತಿರಲ್ಲ ಸ್ನೇಹಿತರೆ. ಇದನ್ನ ಏನು ಮಾಡ್ಬೇಕಂತಂದರೆ ನಾವು ವರ್ಕಿಂಗ್ ನೋಟ್ ಮಾಡ್ಬೇಕು ಸ್ನೇಹಿತರೆ. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂತ ಮಾಡಿಕೊಂಡು ಅದ್ರಾಗ ಬಂದಿರತಕ್ಕಂಥ ಇದ್ರ ವರ್ಕಿಂಗ್ ನೋಟ್ ಒಳಗೆ ತೊಗೋಬೇಕು ಸ್ನೇಹಿತರೆ. ನಾನು ಅಲ್ಲಿ ಇಂಟ್ರೆಸ್ಟ್ ಮಾಡಿ ಹಂಗೆ ಮಾಡ್ಬೇಕಂತ ಹೇಳಿಸ್ತಾ ನಾನು ಹೇಳ್ತೀನಿ ಸ್ನೇಹಿತರೆ. ಆಮೇಲೆ ಬೈ ಬ್ಯಾಂಕ್ ಅಕೌಂಟ್ ಅಂತ ತೊಗೋಬೇಕು ಸ್ನೇಹಿತರೆ. ಯಾವ ಡೇಟ್ ಇಲ್ಲಿ 31 ಮಾರ್ಚ್ ಮುಗಿದೋತಂದರೆ ಇಲ್ಲಿ 30 ಏಪ್ರಿಲ್ ಮುಗಿದೋತಂದರೆ 31 ಮಾರ್ಚ್ಗೆ ಇಲ್ಲಿ ಸೇಲ್ಸು ಎಂಡ್ ಆಗುತ್ತೆ ಸ್ನೇಹಿತರೆ. ಆವಾಗ ಇಲ್ಲಿ ಇದ್ರ ಮುಂದಿನ ಡೇಟ್ ಯಾವ್ದಿರುತ್ತೆ ಸೇಲ್ಸ್ ಇರುತ್ತೆ, ಸೇಲ್ಸ್ ತೊಗೋಬೇಕು ಸ್ನೇಹಿತರೆ. ಬೈ ಬ್ಯಾಂಕ್ ಅಕೌಂಟ್ ತೊಗೊಂಡು ಸೇಲ್ಸ್ ಅಂತ ತೊಗೊಂಡು ವರ್ಕಿಂಗ್ ನೋಟ್ ನಂಬರ್ 2 ಅಂತ ತೊಗೋಬೇಕು ಸ್ನೇಹಿತರೆ. ಲಾಸ್ಟ್ ಡ್ಯೂ ಡೇಟ್ ಟು ಡ್ಯೂ ಡೇಟ್ ಟ್ರಾನ್ಸಾಕ್ಷನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ. ಅದೇ ರೀತಿ ಇಲ್ಲಿ 10,000 ಕೊಟ್ಟು 10,000 100 ಈಚ್ ಕೊಟ್ಟರೆ 1 ಲ್ಯಾಕ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ಇಂಟ್ರೆಸ್ಟು ಇದು ಕೊಟ್ಟಿರಲ್ಲ, ಅದೇ ರೀತಿಯಾಗಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಮಾಡ್ಬೇಕು ಸ್ನೇಹಿತರೆ. ಇಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಡ್ಯೂ ಡೇಟ್ ಟು ಡ್ಯೂ ಡೇಟ್ ಟ್ರಾನ್ಸಾಕ್ಷನ್ ಅಂದರೆ ಡ್ಯೂ ಡೇಟ್ ಎಷ್ಟು ಯಾವಾಗ ಆಗಿರುತ್ತೆ ಸ್ನೇಹಿತರೆ, 31st ಓಪನಿಂಗ್ ಆಗಿರುತ್ತೆ ಮತ್ತು ಕ್ಲೋಸಿಂಗು ಕೂಡ ಏನು ಮಾಡಬೇಕಾಗುತ್ತೆ ಸ್ನೇಹಿತರೆ. ನಾವು ಇಲ್ಲಿ ಬ್ಯಾಂಕ್ ಅಕೌಂಟ್ ಓಪನಿಂಗ್ ಸೆಪ್ಟೆಂಬರ್ ಐತೆ ಅಂದರೆ ಸೆಪ್ಟೆಂಬರ್ ತೊಗೋಬೇಕು ಇಲ್ಲಿ, ಮತ್ತು ಎಂಡಿಂಗ್ ಯಾವಾಗುತ್ತೆ ಮಾರ್ಚ್ ಆಗುತ್ತೆ. 31st ಮಾರ್ಚ್ ಇಂಟ್ರೆಸ್ಟ್ ರಿಸೀವಲ್ ಅಂತ ತೊಗೊಂಡು ನಾವು ಇಲ್ಲಿ ತೊಗೋಬೇಕು ಸ್ನೇಹಿತರೆ. ಇಂಟ್ರೆಸ್ಟ್ ರಿಸೀವಲ್ ಯಾವಾಗ ತೊಗೊತೀವಿ ಅಂತಂದರೆ ಇಲ್ಲಿ ಓಪನಿಂಗ್ ತೊಗೊಂಡಿದ್ರೆ ಇಲ್ಲಿ ಕ್ಲೋಸಿಂಗ್ ತೊಗೊತೀವಿ ಸ್ನೇಹಿತರೆ. ಇಂಟ್ರೆಸ್ಟ್ ಈಕ್ವಲ್ ಇಲ್ಲ ಅಂತ ಸಮಯದೊಳಗೆ ನಾವು ಇಲ್ಲಿ ತೊಗೊತೀವಿ. ಈಕ್ವಲ್ ಇಲ್ಲ, ಈಕ್ವಲ್ ಇತ್ತು ಅಂತಂದರೆ ಇಂಟ್ರೆಸ್ಟ್ ರಿಸೀವಲ್ ತೊಗೊಳಲ್ಲ ಸ್ನೇಹಿತರೆ. ಅರ್ಥ ಆಯ್ತಾ? ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸ್ನೇಹಿತರೆ. ಲಾಸ್ ಆನ್ ಸೇಲ್ ಅಂದರೆ ಈ ಕಡೆ ಈಗ ಡೆಬಿಟ್ ಸೈಡ್ ಜಾಸ್ತಿ ಇತ್ತು, ಕ್ರೆಡಿಟ್ ಸೈಡ್ ಕಡಿಮೆ ಇತ್ತು ಅಂತಂದರೆ ಆವಾಗ ಲಾಸ್ ಆನ್ ಸೇಲ್ ಆಗುತ್ತೆ ಸ್ನೇಹಿತರೆ ಇಲ್ಲಿ. ಅರ್ಥ ಆಯ್ತಾ? ಆಮೇಲೆ ಬ್ಯಾಲೆನ್ಸ್ ಕ್ಯಾರಿ ಡೌನು, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಸ್ನೇಹಿತರೆ. ಇವಾಗ ಇಲ್ಲೇನು ಬಂದಿರುತ್ತಲ್ಲ ಡ್ಯೂ ಡೇಟು ಟ್ರಾನ್ಸಾಕ್ಷನು, ಆ ಅಮೌಂಟನ್ನೇ ಇಲ್ಲಿ ಫೇಸ್ ವ್ಯಾಲ್ಯೂ ತೊಗೊತೀವಿ, ಬ್ಯಾಲೆನ್ಸ್ ಉಳಿದಿರ್ತಕ್ಕಂಥದ್ದು. ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನು ಮಾಡ್ತೀವಲ್ಲ ನಾವು ಕೂಲಿಂಗ್ ಬ್ಯಾಲೆನ್ಸ್ನಲ್ಲಿ, ಇಲ್ಲಿ ಇನ್ವೆಸ್ಟ್ಮೆಂಟು ಇಂಟು ಇಲ್ಲಿ ಬಂದಿರತಕ್ಕಂಥ ಓಪನಿಂಗ್ ಬ್ಯಾಲೆನ್ಸ್ ಡಿವೈಡ್ ಬೈ ಇಲ್ಲಿ ಫೇಸ್ ವ್ಯಾಲ್ಯೂ ಆರ್ ನಾಮಿನಲ್ ವ್ಯಾಲ್ಯೂ ಡಿವೈಡ್ ಬೈ ಮಾಡಿಕೊಂಡ್ರೆ ನಮಗೆ ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಬ್ಯಾಲೆನ್ಸಿಂಗ್ ಕ್ಯಾರಿ ಡೌನು, ಇದನ್ನು ಟೋಟಲ್ ಇನ್ವೆಸ್ಟ್ಮೆಂಟು ಟೋಟಲ್ ಮಾಡಿ ಇಲ್ಲಿ ಡೆಬಿಟ್ ಸೈಡ್ನಲ್ಲಿ ಹಾಕ್ಕೊಂಡು ಅದನ್ನು ಇದರ ಮೈನಸ್ ಮಾಡಿದರೆ ಬಂದಿರತಕ್ಕಂಥ ಅಮೌಂಟು ಇಲ್ಲಿ ಬರುತ್ತೆ ಸ್ನೇಹಿತರೆ. ಅದು ಏನಾಗುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಹಾಕ್ಕೊಂಡು ಪ್ರಾಫಿಟ್ ಆನ್ ಸೇಲ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಬಂದರೆ. ಅದೇ ಸ್ನೇಹಿತರೆ, ಇಂಟ್ರೆಸ್ಟ್ ಕಾಲ ಮೇಲೆ ಕೂಡಿಸ್ಬೇಕು. ಈ ಕಡೆ ಈ ಕ್ರೆಡಿಟ್ಸಲ್ಲಿ ಜಾಸ್ತಿ ಇತ್ತು, ಈ ಕಡೆ ಕಡಿಮೆ ಇತ್ತು ಅಂತಂದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಹಾಕ್ಕೊಂಡು ಬ್ಯಾಲೆನ್ಸ್ ಇಂಪ್ರೂವರ್ ಆಗುತ್ತೆ ಸ್ನೇಹಿತರೆ ಇಲ್ಲಿ. ಇಷ್ಟು ಸ್ನೇಹಿತರೆ.
ಇನ್ವೆಸ್ಟ್ಮೆಂಟ್ ಅಕೌಂಟಿಂಗ್ದು ಇವಾಗ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಮಾಡ್ಬೇಕಂತಂದರೆ ನಿಮಗೆ ಈಸಿಯಾಗಿ ಫಾರ್ಮೆಟನ್ನು ಅರ್ಥ ಮಾಡಿಸ್ತಂತ ಇದ್ದರೆ ವರ್ಕಿಂಗ್ ನೋಟ್ ನಂಬರ್ ಅಂತ ತೊಗೊಂಡ್ವಿ. ಇಲ್ಲಿ ಪರ್ಚೇಸ್ ಒಂದು, ವರ್ಕಿಂಗ್ ನೋಟ್ ನಂಬರ್ ಒನ್ನು. ಡೇಟ್ ಆಫ್ ಟ್ರಾನ್ಸಾಕ್ಷನ್ ಏನಾಗಿರುತ್ತೆ ಸ್ನೇಹಿತರೆ, ಇಲ್ಲಿ ಡೇಟ್ ಆಫ್ ಟ್ರಾನ್ಸಾಕ್ಷನು ಇದೆ. ಪರ್ಚೇಸು ಫೇಸ್ ವ್ಯಾಲ್ಯೂ ಎಷ್ಟಿರುತ್ತೆ ಹೆಸರು, ಅಲ್ಲಿ ನಮಗೆ 24 lakh ಇದ್ರೆ 24 lakh ತೊಗೋಬೇಕು. ನಮಗೆ ಡೇಟ್ ಯಾವಾಗಿರ್ತದೆ, 1/4/2000 ಸ್ಟಾರ್ಟ್ ಆಗಿರುತ್ತಲ್ಲ ಆ ಡೇಟ್ನ ಲೆಕ್ಕಬೇಕು. ಆದರೆ ಇನ್ನಿಲ್ ಡೇಟ್ ಯಾವಾಗ ಡ್ಯೂ ಡೇಟ್ ಆಗಿರುತ್ತಲ್ಲ ಆ ಡ್ಯೂ ಡೇಟನ್ನು ಫ್ರಮ್ನ ಲೆಕ್ಕಬೇಕು. ಇಲ್ಲಿಗಿಲ್ಲಿಗೆ ಡಿಫ್ರೆನ್ಸ್ ಎಷ್ಟಿರುತ್ತಲ್ಲ ಅದರ ನಂಬರ್ ಆಫ್ ಮಂತ್ ಲೆಕ್ಕಬೇಕು ಸ್ನೇಹಿತರೆ. ಅವನು ಇಂಟ್ರೆಸ್ಟ್ ಎಕ್ಸ್ ಇಂಟ್ರೆಸ್ಟನ್ನು ಕೊಟ್ಟಿರ್ತಾನೆ, ಕಮ್ ಇಂಟ್ರೆಸ್ಟನ್ನು ಕೊಟ್ಟಿರ್ತಾನೆ ಸ್ನೇಹಿತರೆ. ಪ್ರಾಬ್ಲಮ್ನಲ್ಲಿ 84 ಕಮ್ ಇಂಟ್ರೆಸ್ಟ್ ಕೊಟ್ಟಿದ್ರಿನ ನಾವು 84 ಅಂತಂದರೆ ಇಲ್ಲಿ 24,000ಗೆ 84 ಇಂಟು ಮಾಡಿಕೊಂಡ್ರೆ ಕಮ್ ಇಂಟ್ರೆಸ್ಟ್ ಬರುತ್ತೆ ಸ್ನೇಹಿತರೆ. ನಮಗೆ ಎಕ್ಸಿಟ್ ಇಂಟ್ರೆಸ್ಟ್ ಬೇಕಾಗಿರುತ್ತೆ ಸ್ನೇಹಿತರೆ. ಇಂಟ್ರೆಸ್ಟ್ ಅಂತಂದರೆ ನಮಗೆ ಇಲ್ಲಿ ಇಲ್ಲಿ 5 ಅಂತ ಇರುತ್ತಲ್ಲ ಅಲ್ಲಿ 12% ಬಾಂಡ್ಸ್ ಕೊಟ್ಟಿರ್ತಾನೆ. 24 lakh 24,000 ಇಂಟು 12% 12/100 ಇಲ್ಲಿ 5 ಅಂತ ಇದ್ರಿನ 5/12 ಮಾಡ್ಕೊಳ್ಬೇಕು, ಆವಾಗ ಇಂಟ್ರೆಸ್ಟ್ ಬರುತ್ತೆ ಸ್ನೇಹಿತರೆ. ನಾವು ಕಮ್ ಇಂಟ್ರೆಸ್ಟು ಮತ್ತು ಇದ್ರನ್ನ ಇದ್ರಾಗಿದ್ದು ಕಳೆದ್ರಿಗಿನ ನಮಗೆ ಎಕ್ಸ್ ಇಂಟ್ರೆಸ್ಟ್ ಬರುತ್ತೆ. ಇದ್ರ ಎಕ್ಸ್ ಇಂಟ್ರೆಸ್ಟ್ ಪ್ಲಸ್ ಇಂಟ್ರೆಸ್ಟನ್ನು ಕೂಡಿಸಿದ್ರೆ ಕಮ್ ಇಂಟ್ರೆಸ್ಟ್ ಬರುತ್ತೆ. ಬ್ರೋಕರೇಜ್, ಬ್ರೋಕರೇಜ್ ಅಂತಂದರೆ ಪರ್ಚೇಜ್ ಇದ್ದಾಗ ನಾವು ಬ್ರೋಕರೇಜನ್ನು ಆ್ಯಡ್ ಮಾಡ್ಬೇಕು ಸ್ನೇಹಿತರೆ. ಇಲ್ಲಿ ಇದೆ 6 ಮತ್ತು 9 ಇಲ್ಲಿ ಬ್ರೋಕರೇಜ್ ಆ್ಯಡ್ ಮಾಡಿದರೆ ನಮಗೆ ನೆಟ್ ಬ್ರೋಕರೇಜ್ ಅಡ್ಜಸ್ಟ್ಮೆಂಟ್ ಇಂಟ್ರೆಸ್ಟ್ ಬರುತ್ತೆ, ಎಕ್ಸ್ ಇಂಟ್ರೆಸ್ಟ್ ಬರುತ್ತೆ ಸ್ನೇಹಿತರೆ. ಈ ಥರ ಪರ್ಚೇಜ್ ಇದ್ದಾಗ ಮಾಡಬೇಕು. ಸೇಲ್ಸ್ ಇದ್ದಾಗ ಬ್ರೋಕರೇಜನ್ನು ಮೈನಸ್ ಮಾಡ್ತೀವಿ ಸ್ನೇಹಿತರೆ. ಇದೇ ಥರನೇ ಸೇಲ್ಸ್ ಆಮೇಲೆ ಫೇಸ್ ವ್ಯಾಲ್ಯೂ ಎಷ್ಟಿರುತ್ತೋ ಅಷ್ಟು ಹಾಕೋಬೇಕು. ನಮ್ಮ ಫ್ರಮ್ ಯಾವಾಗ ಇರುತ್ತಲ್ಲ ಅದನ್ನು ಹಾಕೋಬೇಕು, ಅದ್ರ ಇನ್ನಿಲ್ ಡೇಟ್ ಯಾವಾಗಿರುತ್ತೆ ಡ್ಯೂ ಡೇಟ್ ಹಾಕೋಬೇಕು. ಅಲ್ಲಿ ಇಲ್ಲಿ ಮಂತ್ ಎಷ್ಟಾಗುತ್ತೆ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ಹಾಕೋಬೇಕು. ಅವನು ಸೇಲ್ಸ್ ಬಂದಾಗ ಎಕ್ಸ್ ಇಂಟ್ರೆಸ್ಟ್ ಕೊಟ್ಟಿರ್ತಾನೆ ಸ್ನೇಹಿತರೆ. ಎಕ್ಸ್ ಇಂಟ್ರೆಸ್ಟ್ನ ಅದೇ ರೀತಿಯಾಗಿ ಇಲ್ಲಿ 84 ಇಲ್ಲಿ 10,000 ಕೊಟ್ಟಂದ್ರೆ 20,100 ಮಾಡಿಕೊಂಡ್ರೆ ನಿಮ್ಗೆ 1 lakh ಬರುತ್ತೆ, ಅಲ್ಲ 10 lakh ಬರುತ್ತೆ. ಆವಾಗ ಇಲ್ಲಿ ಹಾಕೋಬೇಕು. ಆಮೇಲೆ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಅಲ್ಲಿ 5 ಮಂತ್ ಇರುತ್ತಲ್ಲ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಇಂಟ್ರೆಸ್ಟ್ ಬರುತ್ತೆ ಸ್ನೇಹಿತರೆ. ಇದ್ರಾಗ ಇದು ಪ್ಲಸ್ ಮಾಡಿದ್ರೆ ನಮಗೆ ಕಮ್ ಇಂಟ್ರೆಸ್ಟ್ ಬರುತ್ತೆ. ಬ್ರೋಕರೇಜ್ ಇತ್ತಂತಂದರೆ ನಮಗೆ ಎಕ್ಸ್ ಇಂಟ್ರೆಸ್ಟ್ ನೋಡೋಕೆ ಬ್ರೋಕರೇಜನ್ನು ಮೈನಸ್ ಮಾಡಿದರೆ ನಮಗೆ ನೆಟ್ ಅಡ್ಜಸ್ಟ್ಮೆಂಟು ಆಫ್ ಬ್ರೋಕರೇಜ್ ಬರುತ್ತೆ ಸ್ನೇಹಿತರೆ. ಇದು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಸ್ನೇಹಿತರೆ. ಇಷ್ಟು ಅರ್ಥ ಅರ್ಥ ಅಂದ್ಕೊಂಡಿರ್ತೀನಿ ಸ್ನೇಹಿತರೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇನ್ವೆಸ್ಟ್ಮೆಂಟ್ ಒಳಗೆ ಸಿಎನೊಳಗೆ ನಮಗೆ ಕಾಲ್ ಮಾಡಿ ಸ್ನೇಹಿತರೆ. ನಾವು ನಿಮಗೆ ಆದಷ್ಟು ತಿಳಿಸೋಕೆ ಪ್ರಯತ್ನ ಪಡ್ತೀನಿ. ನಮ್ಮ ನಂಬರು ತೊಗೊಳ್ರಿ ಸ್ನೇಹಿತರೆ, 7353 4760 ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.